ಹತ್ತು ವಯಸ್ಸು ಅವಳು ಸಾಧಾರಣವಾದ ಒಂದು ಹುಡುಗಿ ಅವಳು ಹುಟ್ಟುದಾಗಿಂದಾನೇ ಅವಳ ತಲೆ ಮೇಲೆ ಕೂದಲೇ ಇಲ್ಲ ಪಾಪ ಅದ್ರಿಂದ ಸ್ವಂತದವರು ಮನೆ ಪಕ್ಕದಲ್ಲಿರೋರು ಫ್ರೆಂಡ್ಸ್ ಎಲ್ಲಾರು ಅವಳನ್ನ ಚೂಡಾಯಿಸ್ತಾ ಇದ್ರು ಅದ್ರಿಂದ ಅವಳಿಗೆ ಪಾಪ ತುಂಬಾನೇ ಬೇಜಾರಾಗ್ತಿತ್ತು ಪೂಜಾ ಇಲ್ ನೋಡು ಈ ಕ್ಲಿಪ್ನ ನಮ್ಮಮ್ಮ ನನ್ಗೆ ಈಸ್ಕೊಟ್ರು ಚೆನ್ನಾಗಿದೆ ಅಲ್ವಾ ಅರೇ ಶೀತಲ್ ತುಂಬಾ ಚೆನ್ನಾಗಿದೆ ಈ ಕ್ಲಿಪ್ ನನಗೆ ನೋಡ್ತಿದ್ರೇನೆ ಇಷ್ಟ ಆಗ್ಬಿಟ್ಟಿದೆ ನನ್ಗೂ ಈಸ್ಕೊಡ್ತೀಯಾ ಹಾ ಹಾ ಖಂಡಿತ ಏ ಮೆತ್ತಿಗೆ ಮೆತ್ತಿಗೆ ನೋಡ್ದಾ ಬಿದ್ಬಿಡ್ತು ಏ ಗುಂಡು ಇಲ್ವಾ ಹಾ ಬರ್ತಾ ಇದ್ದೀನಿ ಕಣೆ ಆ ಇಯರ್ ಪಿನ್ ಎತ್ಕೊಡು ನಂಗೆ ಥ್ಯಾಂಕ್ ಯು ಸರಿ ನಿನಗೆ ಬೇಕಂದ್ರೆ ಅಮ್ಮ ಹತ್ರ ಹೇಳಿ ನಿನಗೂ ಒಂದು ಪ್ಯಾಕೆಟ್ ತಗೊಂಡ್ಬಂದ್ ಕೊಡ್ಲಾ ಇಲ್ಲ ನನಗೆ ಬೇಡ ನಿನಗೇನಾದರೂ ಹುಚ್ಚಿಡ್ದಿದ್ಯಾ ಅವಳಿಗೆ ಕ್ಲಿಪ್ಪಿನ ಜೊತೆ ಏನು ಕೆಲಸ ಇದೆ ಅವಳ ತಲೆಯಲ್ಲಿ ಕೂದ್ಲೇ ಇಲ್ಲ ದೊಡ್ಡ ಗುಂಡಲ್ವಾ ಕ್ಲಾಸ್ ಟೀಚರ್ ಒಳಗಡೆ ಬರ್ತಾರೆ ಮಕ್ಕಳು ಎಲ್ಲರೂ ನಿಂತ್ಕೋತಾರೆ ಗುಡ್ ಮಾರ್ನಿಂಗ್ ಮಕ್ಕಳೇ ನಿಮ್ ಒಂದು ಗುಡ್ ನ್ಯೂಸ್ ನಮ್ ಕಾಲೇಜಲ್ಲಿ ಒಂದು ದೊಡ್ಡ ಫ್ಯಾಷನ್ ಶೋ ನಡೆಯಲಿಕ್ಕಿದೆ ನಿಮ್ ಇದು ಒಳ್ಳೆ ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಿ ಫ್ಯಾಷನ್ ಶೋ ನಾನೇ ಎಲ್ಲಾರ್ಗಿಂತೂ ಸುಂದರವಾಗಿರ್ತೀನಿ ನೋಡು ಓಹೋ ಶೀತಲ್ ಯಾಕಮ್ಮ ನಾವು ಕೂಡ ಸುಂದರವಾಗಿ ಇರ್ತೇವಿ ಆಯ್ತಾ ಯಾವಾಗ್ ನೋಡಿ ಮಾತ್ರ ಯೋಚನೆ ಮಾಡೋದು ಕಣೆ ನಾನೇನ್ ಹೇಳ್ದೆ ಅಂದ್ರೆ ನೀವ್ ಎಲ್ಲಾರು ಸುಂದರವಾಗಿ ಇರ್ತೀರಾ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ನಾನೊಂದು ರಿಚ್ ಫ್ಯಾಮಿಲಿಯಿಂದ ಬರ್ತಿದ್ದೀನಿ ನನ್ನ ಅಪ್ಪ ಅಮ್ಮ ಎಷ್ಟು ಕಾಸ್ಟ್ಲಿ ಡ್ರೆಸ್ ಬೇಕಾದ್ರೂ ಇಸ್ಕೊಡ್ತಾರೆ ಅಪ್ಪ ಅಮ್ಮ ಕೆಲ್ಸಕ್ ಹೋಗ್ತಿದಾರಲ್ವಾ ಅವ್ರ ಕೈಲಿ ಪಾಪ ಅಷ್ಟು ಅಫೋರ್ಡ್ ಮಾಡಕ್ ಆಗೋದಿಲ್ಲ ಅಲ್ವಾ ಅದು ಅಲ್ದೆ ನನ್ ಕೋದ್ಲ ನೋಡು ಎಷ್ಟು ಸುಂದರವಾಗಿದೆ ಅಂತ ಬ್ಯೂಟಿ ಪಾರ್ಲರ್ಗ್ ಹೋಗಿ ನನ್ನ ಕೂದಲನ್ನ ನನ್ಗೆ ಹೆಂಗ್ ಬೇಕು ಮಾಡ್ಕೋಬಹುದು ಆದ್ರೆ ನಿಮ್ ಕೂದ್ಲು ನೋಡು ಆ ಗುಂಡು ತರ ನಿಮ್ಗೂ ಸ್ವಲ್ಪ ಸ್ವಲ್ಪ ಕೂದಲು ಇದೆ ಅಷ್ಟೇ ಶೀತಲ್ ಮಾತುಗಳನ್ನ ಕೇಳಿ ಅವಳಿಗೆ ತುಂಬಾ ಕೋಪ ಬರುತ್ತೆ ಆದ್ರೂ ಅವಳು ಏನೂ ಮಾತಾಡೋದಿಲ್ಲ ಪಾರೋಲ್ ಅಳ್ತಾ ಮನೆಗೆ ಹೋಗ್ಬಿಡ್ತಾಳೆ ಏನ್ರೀ ಈ ತರ ಸ್ಕೂಲಲ್ಲಿ ಹೋಗಿ ನನ್ ಮಗಳಿಗೆ ಅಡ್ಮಿಷನ್ ಕೊಡ್ಸಿದೀರಾ ಎಲ್ಲಾರು ಪಾಪ ನನ್ ಮಗಳನ್ನ ಚೂಡಾಯಿಸ್ತಾನೆ ಇರ್ತಾರೆ ಅಲ್ಲಿ ತುಂಬಾ ಕಷ್ಟದಿಂದ ಈ ಸ್ಕೂಲ್ಗೆ ಹಾಕಿದ್ದೀನಿ ನಮ್ ಬಜೆಟ್ ಅಲ್ಲೂ ಬರುತ್ತೆ ಮತ್ತೆ ಮಕ್ಳಲ್ವಾ ಮಕ್ಳೇ ಮಾಡೋದಲ್ವಾ ಹೀಗೆ ಅವರವ್ರು ಜೋಕ್ಸ್ ಮಾಡ್ಕೊಳ್ತಾರೆ ಪಾರುಲ್ ಇದ್ರ ಬಗ್ಗೆ ನೀನು ಬೇಜಾರ್ ಮಾಡ್ಕೊಳ್ಬೇಡಮ್ಮ ಹೀಗೇನೆ ಎಲ್ಲಾದ್ರ ಬಗ್ಗೆ ನಾವು ಬೇಜಾರಾಗ್ತಾನೇ ಇದ್ರೆ ಜೀವನ ಮಾಡೋದೇ ಕಷ್ಟ ಆಗೋಗುತ್ತಮ್ಮ ಮಾರನೇ ದಿನ ಪಾರುಲ್ ಸ್ಕೂಲ್ಗೆ ಹೋಗ್ತಿರ್ತಾಳೆ ಅವಳು ದಿನ ಹೋಗೋ ದಾರಿಯಲ್ಲಿ ಹೋಗದೆ ಇವತ್ತಿನ ಅವಳು ಬೇರೆ ದಾರಿಯಲ್ಲಿ ಸ್ಕೂಲ್ಗೆ ಹೋಗ್ತಿರ್ತಾಳೆ ಆಗ ಮಂಚಲ್ಲಿ ಯೋಚನೆ ಮಾಡ್ತಾಳೆ ನನ್ಗೇನೋ ಹೋಗಕ್ಕೆ ಮನ್ಸಿಲ್ಲ ಅಲ್ಗೋದ್ರು ಹೆಂಗೋ ಎಲ್ಲಾರು ನನ್ನ ಗೇಲಿ ಮಾಡ್ತಾನೆ ಇರ್ತಾರೆ ನೋಡು ತಲೆಯಲ್ಲಿ ಕೂದ್ಲಿಲ್ಲ ಏನೂ ಇಲ್ಲ ನನ್ಗ ಕೂದ್ಲಿದ್ದರೆ ಎಷ್ಟು ಸುಂದರವಾಗಿರ್ತಿದ್ದೆ ನಾನು ಆಗ ಸಡನ್ ಆಗಿ ಅವಳಿಗೊಂದು ವಾಯ್ಸ್ ಕೇಳಿಸ್ಬರುತ್ತೆ ಕಾಪಾಡಿ ಯಾರಾದ್ರೂ ನನ್ನ ಬಂದು ಕಾಪಾಡಿ ನಾನಿಲ್ಲಿ ತಗ್ಲಾಕೊಂಡ್ ನರ್ಲಾಡ್ತಿದ್ದೀನಿ ಅರೆ ನೀವ್ಯಾರು ಇರಿ ನಿಮ್ಮನ್ನ ನಾನು ಆಚೆ ತೆಗಿತೀನಿ ನಿಮ್ಮನ್ನ ಕಾಪಾಡ್ಬೇಕಂದ್ರೆ ನನ್ಗೊಂದು ಹಗ್ಗ ಬೇಕಾಗತ್ತೆ ಏನ್ ಮಾಡೋದು ಅಲ್ಲೊಂದು ಹಗ್ಗ ಇದೆ ಎಷ್ಟೋ ಕಷ್ಟಪಟ್ಟು ಪಾರುಲ್ ಹಗ್ಗದ ಸಹಾಯದಿಂದ ಅವಳನ್ನ ಆಚೆ ತೆಗೆದು ಬಿಡ್ತಾಳೆ ನಿನಗೆ ತುಂಬಾ ತುಂಬಾ ಧನ್ಯವಾದ ಮಗು ನನ್ನ ಇವತ್ ನೀನು ಕಾಪಾಡ್ಬಿಟ್ಟೆ ಆ ಪರವಾಗಿಲ್ಲ ನೀವು ಕಷ್ಟದಲ್ಲಿದ್ರಿ ನನ್ನ ಅಮ್ಮ ಯಾವಾಗ್ಲೂ ಹೇಳ್ತಾರೆ ಕಷ್ಟದಲ್ಲಿ ಇರೋ ಅವ್ರನ್ನ ಯಾವಾಗ್ಲೂ ಕಾಪಾಡ್ಬೇಕು ಅಂತ ಆದ್ರೆ ನೀವ್ರೊಳಗಡೆ ಹೆಂಗ್ ಬಿದ್ರಿ ನನ್ನ ಹೆಸರು ಸೋಫಿಯಾ ನಾನೊಂದು ಮೆಜಿಷಿಯನ್ ನಿನ್ನೆ ರಾತ್ರಿ ನಾನು ನಡ್ಕೊಂಡು ಹೋಗ್ತಿದ್ದಾಗ ಕತ್ಲಲ್ಲಿ ನಾನು ಒಳ್ಗಡೆ ಬಿದ್ಬಿಟ್ಟೆ ಏನ್ ಮಾಡೋದು ಅರ್ಥ ಆಗಿಲ್ಲ ನೀವು ಸಿಕ್ಕಾಕೊಂಡು ಯಾಕೆ ಆಚೆ ಆಗಿಲ್ಲ ನನ್ನ ಈ ಮಾಯೆ ಎಲ್ಲಾ ಬೇರೆಯವ್ರ ಮೇಲೆ ಮಾತ್ರನೇ ವರ್ಕ್ ಆಗತ್ತೆ ನನ್ ಮೇಲೆ ಇದೆಲ್ಲ ವರ್ಕ್ ಆಗೋದಿಲ್ಲ ಮಗು ನೀನ್ ನನ್ಗೆ ದೊಡ್ಡ ಸಹಾಯ ಮಾಡಿದ್ಯಾ ಮಗು ನಿನ್ಗೇನ್ ಬೇಕೋ ನನ್ನನ್ನ ಕೇಳು ನನ್ನ ಮಾಯಾ ಶಕ್ತಿಗಳನ್ನ ಉಪಯೋಗಿಸಿ ನೀನ್ ಕೇಳಿದ್ದನ್ನ ನನ್ ಕೊಡ್ಬಲ್ಲೆ ಹಾ ಮಾಯಾ ಶಕ್ತಿ ಯೂಸ್ ಮಾಡಿ ಏನಾದ್ರೂ ಕೊಡ್ತೀರಾ ಹಾ ನಿನ್ ಏನು ಬೇಕು ನನ್ನ ಕೇಳು ನಾನು ಕೊಡ್ತೀನಿ ದಯವಿಟ್ಟು ನನ್ ತಲೆ ಮೇಲೆ ಕೂದ್ಲು ಬರೋ ತರ ನೀವ್ ಮಾಡ್ತೀರಾ ಅಷ್ಟೇನಾ ಈಗಲೇ ಕೊಟ್ಬಿಡ್ತೀನಿ ಜಾದೂಗರ್ನಿ ದಂಡ ಸುತ್ತದೆ ತಲೆ ಮೇಲೆ ಕೂದ್ಲು ಬರ್ಬೇಕು ನೋಡ್ತಿದ್ದಂಗ್ಲೆ ಪಾರು ತಲೆ ಮೇಲೆ ತುಂಬಾ ಸುಂದರವಾದ ಉದ್ದ ಕೂದಲು ಬಂದ್ಬಿಡುತ್ತೆ ಇವಾಗ ಅವಳು ಗುಂಡಲ್ಲ ಪಾರುಲ್ ನಿನ್ ತಲೆ ಮೇಲೆ ಈಗ ಕೂದಲಿದೆ ಯಾರಿಗೂ ಈ ವಿಷಯ ಹೇಳ್ಬಾರ್ದು ಸಮಯ ಬಂದಾಗ ಈ ವಿಷಯ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲರತ್ರ ಏನ್ ಹೇಳ್ಬೇಕಂದ್ರೆ ವಿಗ್ ಇಟ್ಕೊಂಡಿದ್ದೀನಿ ಅಂತ ಹೇಳು ಈಗ ಸ್ಕೂಲ್ಗೋಗು ಒಂದ್ ವೇಳೆ ಅವಶ್ಯಕತೆ ನಿನಗ್ ಬಂದ್ರೆ ಮೂರ್ ಸಲ ಕರಿ ನಾನು ನಿನ್ಗೋಸ್ಕರ ಬರ್ತೀನಿ ಸರಿನಾ ಥ್ಯಾಂಕ್ ಯು ಜಾದೂಗರ್ನಿ ಆಂಟಿ ನೀವು ತುಂಬಾ ಒಳ್ಳೆಯವರು ಪಾರಲ್ನ ತಲೆ ಮೇಲೆ ಕುದು ಬರುತ್ತೆ ಎಲ್ಲರೂ ಆಶ್ಚರ್ಯ ಹೋಗ್ತಾರೆ ಆಮೇಲೆ ಅವಳು ಸ್ಕೂಲ್ಗೆ ಹೋಗ್ತಾಳೆ ಸ್ಕೂಲಲ್ಲಿ ಎಲ್ಲಾರ್ಗು ಅದು ವಿಗ್ ಅಂತ ಹೇಳ್ತಾಳೆ ಎಲ್ಲಾರು ಅವಳ ಗೇಲಿ ಮಾಡ್ತಾರೆ ಪಿಕ್ ಹಾಕೊಂಡ್ರಿ ಏನ್ ಪ್ರಯೋಜನ ಹೆಂಗಿದ್ರು ನೀನು ಗುಂಡೇ ಅಲ್ವಾ ಪಾರುಲ್ ಅವಳು ಏನ್ ಮಾತಾಡಿದ್ರು ಹಾಕೊಳ್ಳೋದಿಲ್ಲ ಪಾರುಲ್ ಮನೆಗೋಗಿ ನಡೆದ ಎಲ್ಲಾ ವಿಷಯನೂ ಅವ್ರ ಅಪ್ಪ ಅಮ್ಮಗೆ ಹೇಳ್ತಾಳೆ ಅವತ್ತಿನ ದಿನ ಆದ್ಮೇಲೆ ಫ್ಯಾಷನ್ ಶೋ ಇರುತ್ತೆ ಅವಳು ಸುಂದರವಾಗಿ ತಯಾರಾಗಿ ಸ್ಕೂಲ್ಗೆ ಹೋಗ್ತಾಳೆ ಶೀತಲ್ ಕೂಡ ಕಾಸ್ಟ್ಲಿ ಡ್ರೆಸ್ ಮತ್ತೆ ಚೆನ್ನಾಗ್ ಹೇರ್ ಸ್ಟೈಲ್ ಮಾಡ್ಸಿದ್ಲು ಪೂಜಾಗೆ ಶೀತಲ್ ನೋಡಿದ್ರೆ ಇಷ್ಟಾನೇ ಇಲ್ಲ ಅವತ್ತ ಅವ್ಳು ಅವಮಾನ ಮಾಡಿದಕ್ಕೆ ಇವತ್ ಸೇಡ್ ತೀಸ್ಕೊಬೇಕು ಅನ್ಕೊಂಡಿರ್ತಾಳೆ ಶೀತಲ್ ಅವಳ ಕೂದ್ಲು ಚೆನ್ನಾಗಿದೆ ಅಂತ ಓವರ್ ಆಕ್ಟಿಂಗ್ ಮಾಡ್ತಾಳಲ್ವಾ ಇದನ್ನ ಅವಳ ತಲೆ ಮೇಲೆ ಹಾಕಿ ಕೂದ್ಲೆಲ್ಲ ಹಾಳು ಮಾಡ್ಬಿಡ್ತೀನಿ ಅವಳು ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಆಗೋದಿಲ್ಲ ಶೀತಲ್ ನಿನ್ ಕೂದ್ಲು ತುಂಬಾ ಚೆನ್ನಾಗಿದೆ ಆದ್ರೆ ನೀನ್ ಹಾಕೊಂಡಿರೋ ಕ್ಲಿಪ್ ಸ್ವಲ್ಪ ಲೂಸ್ ತರ ಅನ್ಸುತ್ತೆ ಕೆಳಗಡೆ ಬಿದ್ಬಿಡುತ್ತೆ ಅದನ್ನ ಸರಿ ಮಾಡ್ಲಾ ಅಯ್ಯೋ ತರ ಇದ್ಯಾ ಸ್ವಲ್ಪ ಸರಿ ಮಾಡು ಪೂಜಾ ಬೇಕಂತನೇ ಅವಳ ಕೈಯಲ್ಲಿರುವ ಫೆವಿಕಾಲ್ ಬಾಟ್ಲ್ನ ಎತ್ಕೊಂಡೋಗಿ ಅವಳ ತಲೆ ಮೇಲೆ ಸುರಿದ್ಬಿಡ್ತಾಳೆ

ಎಲ್ಲಾ ವಿಷಯ ಪಾರುಲ್ಗೆ ಹೇಳ್ತಾಳೆ ಶೀತಲ್ ನೀನ್ ಏನ್ ಯೋಚನೆ ಮಾಡ್ಬೇಡ ಜಾದೂಗರ್ನಿ ಆಂಟಿನ ನಿಂಗ್ ಸಹಾಯ ಮಾಡ್ತಾರೆ ಪಾರುಲ್ ಜಾದೂಗರ್ನಿನ ಕರೆದಿದ ತಕ್ಷಣ ಅಲ್ಲಿಗೆ ಅವ್ರು ಬಂದ್ಬಿಡ್ತಾರೆ ಆದ್ರೆ ನೀನ್ ಸಹಾಯ ಮಾಡ್ಬೇಕನ್ಕೊಂಡಿದ್ಯಾ ಆದ್ರೆ ಅದಕ್ಕೊಂದ್ ಶರತ್ ಇದೆ ಅವಳಿಗೆ ನಾನ್ ಕೂದಲ್ ಸರಿ ಮಾಡ್ಬೇಕಂದ್ರೆ ಮತ್ತೆ ನೀನು ಗುಂಡ್ ಹಾಕ್ಬೇಕಾಗುತ್ತೆ ಪರ್ವಾಗಿಲ್ಲ ಆಂಟಿ ಏನ್ ಪ್ರಾಬ್ಲಮ್ ಇಲ್ಲ ನಾನ್ ಮತ್ತೆ ಗುಂಡಾದ್ರೂ ಪರವಾಗಿಲ್ಲ ಅವಳ ಕೂದಲ್ನ ಸರಿ ಮಾಡಿ ಶೀತಲ್ ಪಾರುಲ್ನ ಎಲ್ಲ ಮಾತು ಕೇಳ್ತಿರ್ತಾಳೆ ಪಾರುಲ್ನ ಕೂದ್ಲು ನಿಜ ಕೂದ್ಲಾ ಅವಳ ಅವಳನ್ನ ನಾನು ಎಷ್ಟು ಟೀಸ್ ನಾನು ಎಷ್ಟು ನನಗೋಸ್ಕರ ಅವಳು ಮತ್ತೆ ಗುಂಡಾಕ್ತೀನಿ ಅಂತಿದ್ದಾಳೆ ಅವಳು ಎಷ್ಟು ಒಳ್ಳೆ ಅವಳು ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ ಜಾದೂಗರ್ನಿ ಅಂಟಿ ನೀವು ಏನ್ ಮಾಡ್ಬಿಡಿ ಅವಳಿಗೆ ಕೂದ್ಲಿಲ್ದೆ ಮಾಡ್ಬಿಡ್ಬೇಡಿ ನನ್ನ ಕೂದ್ಲಿ ಹೆಂಗಿದ್ರು ಪರವಾಗಿಲ್ಲ ನಾನು ಫ್ಯಾಷನ್ ಶೋ ಜಾಯ್ನ್ ಆಗಲ್ಲ ಚಿಂತೆ ಮಾಡ್ಬೇಡ ಶೀತಲ್ ನಾನು ಪಾರಲ್ನ ಪರೀಕ್ಷೆ ಮಾಡ್ತಿದ್ದೆ ನಾನು ಆ ರೀತಿ ಏನು ಮಾಡಲ್ಲ ನಾನ್ ನಿನ್ಗೆ ಬುದ್ಧಿ ಕಲ್ಸ್ಬೇಕನ್ಕೊಂಡೆ ಯಾವಾಗ್ಲೂ ಯಾರ್ನು ಚುಡಾಯಿಸ್ಬಾರ್ದು ನಾನೇ ದೊಡ್ಡವ್ಳ ಅಂತ ತೋರ್ಸ್ಕೋಬಾರ್ದು ಅಷ್ಟೇ ನಿನಗೆ ಒಳ್ಳೆ ಸಂಸ್ಕಾರ ಇದೆ ನಿನ್ನ ಅಪ್ಪ ಅಮ್ಮ ನಿನ್ನ ತುಂಬಾ ಚೆನ್ನಾಗ್ ಬೆಳ್ಸಿದಾರೆ ಆದ್ರಿಂದ ನೀನ್ ಹೇಳ್ತಿದ್ಯಲ್ವಾ ಅದಕ್ಕೆ ಅವ್ಳು ಕೂದಲ್ನ ನಾನ್ ಸರಿ ಮಾಡ್ಬಿಡ್ತೀನಿ ಸರಿನಾ ಜಾದುಗರ್ನಿ ಶೀತಲ್ನ ಕೂದಲ್ನ ಸರಿ ಮಾಡ್ಬಿಡ್ತಾರೆ ನನ್ನನ್ನ ಕ್ಷಮ್ಸು ಪಾರಲ್ ನಾನ್ ಯಾವಾಗ್ಲೂ ನಿನ್ನ ಚೂಡಾಯಿಸ್ತಾ ಇದ್ದೆ ನನ್ನ ಫ್ರೆಂಡ್ಸ್ ಅನ್ಕೊಂಡಿರೋರು ಎಲ್ಲರೂ ನನ್ನ ಮೋಸ ಮಾಡ್ಬಿಟ್ರು ಆದ್ರೆ ನೀನ್ ನನ್ಗೆ ಸಹಾಯ ಮಾಡ್ಬಿಟ್ಟೆ ಪಾರುಲ್ ನಾನ್ ಹೋಗ್ಬರ್ತೀನಿ ಸ್ವಲ್ಪ ದಿನದಗೋಸ್ಕರ ನಾನು ಸ್ವಲ್ಪ ದೂರ ಹೋಗ್ತಿದ್ದೀನಿ ನಿನ್ನ ಮೀಟ್ ಮಾಡಕ್ ಬರಕ್ಕಾಗಲ್ಲ ಬಂದಿದ್ ಬಂದಿದ ತಕ್ಷಣ ನಾನ್ ನಿನ್ನ ಬಂದ್ ನೋಡ್ತೀನಿ ಸರಿನಾ ಶೀತಲ್ ಮತ್ತೆ ಪಾರುಲ್ ಇಬ್ರು ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಶೀತಲ್ ಪಾರುಲ್ ಬಗ್ಗೆ ಎಲ್ಲಾರ್ಗು ಹೇಳ್ತಾಳೆ ಮತ್ತೆ ಅವಳು ಪೂಜಾ ಹತ್ರ ಮಾತಾಡೋದನ್ ಬಿಡ್ಬಿಡ್ತಾಳೆ ಯಾಕಂದ್ರೆ ಪೂಜಾ ಬೇಕಂತಾನೆ ದೊಡ್ಡ ತಪ್ಪು ಮಾಡ್ಬಿಟ್ಲು ಅವತ್ತಿನಿಂದ ಶೀತಲ್ ಮತ್ತೆ ಪಾರುಲ್ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಡ್ತಾರೆ ಪಾರುಲ್ ಯಾವಾಗ್ಲೂ ಒಬ್ರಿಗೆ ಸಹಾಯ ಮಾಡ್ತಿದ್ಲು ಒಬ್ರಿಗೆ ಸಹಾಯ ಮಾಡಿದ್ರೆ ಯಾವಾಗ್ಲೂ ಅವ್ರಿಗೂ ಸಹ ಒಳ್ಳೇದಾಗುತ್ತೆ ಕ್ಲಾಸ್ ರೂಮ್ ಒಳಗಡೆ ಎಲ್ಲಾ ಮಕ್ಕಳು ಕೂತ್ಕೊಂಡಿರ್ತಾರೆ ಒಂದ್ ಬೆಂಚ್ ಮೇಲೆ ಇಬ್ರು ಮಕ್ಳು ಕೂತಿರ್ತಾರೆ ಆದ್ರೆ ಏಳು ಪಕ್ಕದಲ್ಲಿ ಮಾತ್ರ ಯಾರು ಕೂತಿರಲ್ಲ ಅವಳೊಬ್ಳೆ ಇರ್ತಾಳೆ ಯಾಕಂದ್ರೆ ಪೂಜಾ ಕಪ್ಪಗಿರ್ತಾಳಲ್ವ ಅದಕ್ಕೆ ಯಾರು ಕೂರಲ್ಲ ಅಷ್ಟ್ರಲ್ಲೇ ಈಶಾ ಅನ್ನೋಳು ಬರ್ತಾಳೆ ಅವಳು ಕ್ಲಾಸಲ್ ಕೂಡ ಬರ್ತಾಳೆ ಅರೇ ಈ ಅಲ್ಲಿ ನನ್ಗಂತ ಜಾಗನೇ ಇಲ್ಲ ಅರೇ ಈಶಾ ನನ್ ಪಕ್ದಲ್ ಜಾಗ ಇದೆ ಈಶಾ ಬಾ ನನ್ ಪಕ್ದಲ್ ಕುತ್ಕೊ ಹಾ ನಿನ್ ಪಕ್ದಲ್ಲ ಅಯ್ಯೋ ಬೇಡಪ್ಪ ನಿನ್ ಪತ್ರ ಮಾತಾಡ್ಲೂ ಬಾರದು ಅಂತ ಅಮ್ಮ ಹೇಳಿದಾರೆ ಇನ್ನ ಪಕ್ದಲ್ ಕುತ್ಕೊಂಡ್ರೆ ನಾನ್ ಕಪ್ಪಗಾಗ್ಬಿಡ್ತೀನಿ ಬೇಡ ಅಮ್ಮ ದಿನಾ ಇದೇ ಕೇಳ್ಬೇಕಾಗುತ್ತೆ ತುಂಬಾ ಬೇಜಾರಾಗತ್ತೆ ಅವಳು ಸ್ಕೂಲ್ಗೋಗಕ್ಕೂ ಇಷ್ಟ ಇಲ್ಲ ಮನೆಗೋಗಿ ಅಮ್ಮ ಹತ್ರ ಅಳ್ತಾ ಅವಳು ಹೇಳ್ತಾಳೆ ಅಮ್ಮ ನಾನು ಹೋಗೋಲ್ಲ ಕಪ್ಪಗಿದ್ದೀನಿ ಅಂತ ಎಲ್ಲರೂ ನನ್ನ ಗೇಲಿ ಮಾಡ್ತಾರೆ ನಾನು ಹೋಗೋದಿಲ್ಲ ಅಮ್ಮ ಅರೆ ಪೂಜಾ ಬೇಟಾ ಬೇಡು ತಾಯಿ ನೀನೇನು ಯೋಚನೆ ಮಾಡ್ಬೇಡ ಅಪ್ಪನ್ಗೆ ಟ್ರಾನ್ಸ್ಫರ್ ಆಗಿದೆ ನಾವು ಬೇರೆ ಹೋಗೋಣ ಬೇರೆ ಸ್ಕೂಲ್ ಹೋಗಣ ಜಾಲಿಯಾಗಿರುತ್ತೆ ಪೂಜಾಗಿದ್ ಕೇಳಿದ ತಕ್ಷಣ ತುಂಬಾ ಸಂತೋಷ ಆಗುತ್ತೆ ಮತ್ತೆ ಅವಳು ತುಂಬಾ ಜಾಲಿಯಾಗಿ ರೆಡಿ ಆಗ್ತಾಳೆ ಯಾಕಂದ್ರೆ ಹೊಸ ಸ್ಕೂಲ್ ಅಲ್ವಾ ಅಲ್ಲಿ ಎಲ್ಲರೂ ಫ್ರೆಂಡ್ಸ್ ಆಗ್ತಾರೆ ಅನ್ಕೊಂಡ್ಲು ಮತ್ತೆ ಪೂಜಾ ಅವ್ರ ಅಪ್ಪನ್ಗೆ ತುಂಬಾ ಬೇಗನೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಅವರು ಹೊಸ ಜಾಗಕ್ಕೆ ಹೋಗ್ತಾರೆ ಮತ್ತೆ ಅಲ್ಲಿ ಒಂದು ಒಳ್ಳೆ ಸ್ಕೂಲ್ ಅಲ್ಲಿ ಅವರಪ್ಪ ಅಡ್ಮಿಷನ್ ಮಾಡ್ತಾರೆ ಪೂಜಾ ಒಂದು ಹೊಸ ನಂಬಿಕೆಯಲ್ಲಿ ಸ್ಕೂಲ್ಗೆ ಹೋಗ್ತಾಳೆ ಹೊಸ ಫ್ರೆಂಡ್ಸ್ ಸಿಕ್ತಾರೆ ಎಲ್ಲರೂ ಅವ್ರ ಹತ್ರ ಮಾತಾಡ್ತಾರೆ ಅಂತ ಅನ್ಕೋತಾಳೆ ಆದ್ರೆ ಮೊದಲನೇ ದಿನಾನೇ ಎಲ್ಲಾನು ಓಡ್ದೋಗ್ಬಿಡುತ್ತೆ ಇನ್ನ ಬೇರೆ ಕೆಟ್ಟದಾಗಿರುತ್ತೆ ಅರೆ ಗಾಯ್ಸ್ ಇಲ್ ನೋಡಿ ಎಷ್ಟು ಕಪ್ಪಗಿದ್ದಾಳೆ ಅಂತ ಇಂತ ಹುಡ್ಗಿರ್ಗೆ ಸ್ಕೂಲಲ್ಲಿ ಅಡ್ಮಿಷನ್ ಯಾಕೆ ಕೊಟ್ರು ಯೂ ದೇವ್ರೆ ತರ ಇದಳ್ ನೋಡು ಇವಳ ಮಕ್ಕ ನೋಡಿದ್ರೆ ದಿನ ಅಲ್ಲ ನಾಶ ಆಗ್ಬಿಡುತ್ತೆ ಕಣ್ರೋ ಅಯ್ಯೋ ಆ ಮಗು ಏನಾದ್ರೂ ರಾತ್ರಿ ನೋಡಿದ್ರೆ ಭೂತ ಹೆದರ್ಕೊಳ್ಳೋದಷ್ಟೇ ಕ್ಲಾಸ್ ಅಲ್ಲಿ ಮಕ್ಳು ಎಲ್ಲರೂ ನಗಕ್ ಶುರು ಮಾಡ್ತಾರೆ ಅಷ್ಟಲ್ಲೇ ಮ್ಯಾಡಮ್ ಒಳ್ಗಡೆ ಬರ್ತಾರೆ ಸ್ಟೂಡೆಂಟ್ಸ್ ಇವತ್ ನಾನ್ ನಿಮ್ಗೆ ಸರ್ಪ್ರೈಸ್ ಟೆಸ್ಟ್ ಕೊಡೋಣ ಅಂತಿದ್ದೀನಿ ಎಲ್ಲರೂ ರೆಡಿ ಆಗಿ ಈ ನೋಡ್ರೂ ನಾನು ಹೇಳ್ದೆ ಅಲ್ವಾ ಈ ಸರ್ಪ್ರೈಸ್ ಟೆಸ್ಟ್ ಈ ಮುಖ ನೋಡಿದ್ರೆ ಹಿಂಗೆ ಆಗುತ್ತೆ ಅಂತ ನೋಡು ಹಂಗೇ ಆಯ್ತು ಆಗ ಪೂಜಾನ ಟೀಚರ್ ಕರೆದು ಇಂಟ್ರೊಡ್ಯೂಸ್ ಮಾಡ್ತಾರೆ ಇವಳು ನಮ್ಮ ಹೊಸ ಸ್ಟೂಡೆಂಟ್ ಪೂಜಾ ಇವಳತ್ರ ಫ್ರೆಂಡ್ಶಿಪ್ ಮಾಡೋದಕ್ಕೆ ಯಾರು ಇಷ್ಟ ಪಡ್ತೀರಾ ಆದ್ರೆ ಯಾರೂ ಕೈ ಎತ್ತೋದಿಲ್ಲ ಮತ್ತೆ ಕ್ಲಾಸ್ ಅಲ್ಲಿ ಅಲ್ಲಿ ಕೂತಿರೋ ಹುಡುಗಿ ಮ್ಯಾಡಮ್ ಹತ್ರ ಹೀಗಂತಾಳೆ ಅವಳ ಹೆಸರು ಪ್ರೀತಿ ಏನಂತಾಳಂದ್ರೆ ಮ್ಯಾಡಮ್ ಇಷ್ಟು ಕಪ್ಪ ಹುಡುಗಿ ಜೊತೆ ಫ್ರೆಂಡ್ಶಿಪ್ ಯಾರ್ ಮಾಡ್ತಾರೆ ಆ ಮಾತ್ ಕೇಳಿ ಪೂಜಾಗೆ ತುಂಬಾನೇ ಬೇಜಾರಾಗುತ್ತೆ ಮತ್ತೆ ಈ ಸ್ಕೂಲಲ್ಲೂ ಪೂಜಾ ಹತ್ರ ಎಲ್ಲರೂ ಹೀಗೆ ಮಾತಾಡ್ತಾರ ಇದೇ ಬೇಜಾರಲ್ಲಿ ಇರ್ತಾಳೆ ಕಪ್ಪಗಿದಾಳೆ ಅಂತ ಚುಡಾಯಿಸ್ತಾರ ಕ್ಲಾಸ್ ಆದ್ಮೇಲೆ ಪ್ರೀತಿ ಪೂಜಾ ಹತ್ರ ಬಂದು ಮಾತಾಡ್ತಾಳೆ ಅರೆ ಅರೆ ನೋಡ್ರು ನಮ್ ಅಮಾವಾಸೆ ಇಲ್ಲೇ ಇದೆ ಎಲ್ಲಿ ಹೋಗ್ತಿದ್ದಾಳೆ ನೋಡು ಯಾರು ಅಡ್ಮಿಷನ್ ಕೊಟ್ರು ಅಂತ ಗೊತ್ತಿಲ್ಲ ನಿನ್ನಿಂದ ನಮ್ಮ ಹೆಸರೇ ಹಾಳಾಗುತ್ತೆ ಸ್ಕೂಲಿನ ಹೆಸರು ಹಾಳಾಗುತ್ತೆ ಏನ್ ಮಾತಾಡ್ತಿದ್ಯಾ ನೀನು ನನ್ ಕಪ್ಪಗಿರೋದ್ರಿಂದ ಸ್ಕೂಲ್ ಹೆಸರು ಸ್ಪಾಯ್ಲ್ ಆಗತ್ತಾ ಏನ್ ಮಾತಾಡ್ತಿದ್ಯಾ ನೀನು ಏಯ್ ಎಷ್ಟು ಧೈರ್ಯ ನಿನ್ಗೆ ನನ್ನ ಹತ್ರ ಹೀಗ್ ಮಾತಾಡ್ತೀಯಾ ನಾನು ಯಾರು ಅನ್ಕೊಂಡಿದ್ಯಾ ಇದು ನನ್ನ ಅಪ್ಪನ್ ಸ್ಕೂಲು ನಾನು ಅನ್ಕೊಂಡ್ರೆ ನಿನ್ನ ಇವಾಗಲೇ ಸ್ಕೂಲಿಂದ ಇಂದ ಬಿಡ್ತೀನಿ ನನ್ನ ಹತ್ರ ಭದ್ರವಾಗಿ ಮಾತಾಡು ಅರ್ಥ ಆಯ್ತಾ ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ ಪ್ರೀತಿ ಪೂಜಾನ ಬೈದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ ಅವತ್ತಿನ ದಿನದಿಂದ ಪೂಜಾನ ಯಾವಾಗ್ಲೂ ಪ್ರೀತಿ ಚುಡಾಯಿಸ್ತಾನೆ ಇದ್ಲು ಕ್ಲಾಸ್ ರೂಮ್ ಒಳಗಡೆ ಬಂದಿದ ತಕ್ಷಣ ಪಾಪ ಪೂಜಾ ಬ್ಯಾಗ್ ತಗೊಂಡು ಡೆಸ್ಕ್ ಕ್ಲೀನ್ ಮಾಡ್ತಿದ್ಲು ಮತ್ತೆ ಟಿಫನ್ ನಾನು ಅಲ್ಲಿ ತಿನ್ನಕ್ ಬಿಡ್ತಿರ್ಲಿಲ್ಲ ಏ ಪೂಜಾ ನಿನ್ ಕಪ್ ಮುಖ ಇಟ್ಕೊಂಡು ಇಲ್ಲಿ ಕುತ್ಕೊಂಡ್ ತಿನ್ಬೇಡ ನಿನ್ ಮುಖ ನೋಡ್ತಿದ್ರೆ ನಮ್ಗೆ ಊಟ ಇಳಿಯೋದಿಲ್ಲ ಪೂಜಾ ದಿನ ಅಳ್ತಾ ಹೋಗಿ ಬಾತ್ರೂಮ್ ಅಲ್ಲಿ ಕುತ್ಕೊಂಡು ಅಲ್ಲೇ ಊಟ ಮಾಡ್ತಿದ್ಲು ಪಾಪ ತುಂಬಾನೇ ಅಳ್ತಿದ್ಲು ಹೇ ದೇವ್ರೆ ನನ್ನನ್ ಯಾಕಪ್ಪ ಕಪ್ಪುಗುಟ್ಸಿದ್ ನೀನು ನಾನ್ ಕಪ್ಪಗಿರೋದು ನನ್ ತಪ್ಪ ನನ್ ಕಪ್ಪಗಿರೋದ್ರಿಂದ ಎಲ್ಲ ನನ್ನ ಚುಡಾಯಿಸ್ತಾರೆ ಯಾರು ನನ್ ಜೊತೆ ಫ್ರೆಂಡ್ಸ್ ಇಷ್ಟ ಇರಲ್ಲ ಹಿಂಗೆ ಪೂಜನ ದಿನಗಳು ಕಳಿತಿರುತ್ತೆ ಆದ್ರೆ ಅವಳು ತುಂಬಾ ಚೆನ್ನಾಗ್ ಓದೋ ಹುಡ್ಗಿ ಅವಳು ತುಂಬಾ ಟ್ಯಾಲೆಂಟೆಡ್ ಆಗಿರ್ತಾಳೆ ತುಂಬಾ ಚೆನ್ನಾಗ್ ಓದಿ ಅವಳು ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ ಆಸೆ ಕ್ಲಾಸಲ್ಲಿ ಏನ್ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ತಿದ್ಲು ಫೈನಲ್ ಎಕ್ಸಾಮ್ಸ್ ಬರುತ್ತೆ ಪೂಜಾ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿರ್ತಾಳೆ ಹೆಡ್ ಟೀಚರ್ನ ಬಳಿ ರಿಪೋರ್ಟ್ ಕಾರ್ಡ್ ಹೋಗಿದ ತಕ್ಷಣ ಅದನ್ನ ನೋಡಿ ಅವರು ಶಾಕ್ ಆಗ್ತಾರೆ ಪೂಜಾ ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾಳೆ ಆದ್ರೆ ಪ್ರಿನ್ಸಿಪಲ್ ಮಗಳು ಫೇಲ್ ಆಗಿರ್ತಾಳೆ ಈಗ ನಾನೇನ್ ಮಾಡ್ಲಿ ಸ್ಕೂಲ್ನ ಓನರ್ ಜೈಸ್ವಾಲ್ ಅವರ ಮಗಳು ಯಾವಾಗ್ಲೂ ಫಸ್ಟ್ ಬರ್ತಾ ಇದ್ಲಲ್ವಾ ಬೇರೆ ಯಾರಾದ್ರೂ ಫಸ್ಟ್ ಬಂದ್ರೆ ಅವರಿಗೆ ಕೋಪ ಬರುತ್ತಲ್ವಾ ಜೈಸ್ವಾಲ್ ಜೀಗೆ ಕಾಲ್ ಮಾಡಿ ಹೆಡ್ ಟೀಚರ್ ಎಲ್ಲ ವಿಷಯ ಹೇಳ್ತಾರೆ ಆ ವಿಷಯ ಕೇಳಿ ಅವರು ಹೀಗಂತಾರೆ ಆ ಇದು ಹೇಗ್ ಸಾಧ್ಯ ನನ್ನ ಶಾಲೆಯಲ್ಲಿ ನನ್ನ ಮಗಳು ಫಸ್ಟ್ ಬರೋದಲ್ದೆ ಬೇರೆ ಯಾರಾದ್ರೂ ಬರೋದ ಇದೆಲ್ಲ ಆದ್ರೆ ನಿಮ್ಗೆ ಯಾರಿಗೂ ಸ್ಯಾಲ್ರಿನೆ ಸಿಗಲ್ಲ ಆ ಮತ್ತೆ ಮ್ಯಾಗ್ಝೀನಲ್ಲಿ ಫಸ್ಟ್ ಬರೋ ಪ್ಲೇಸಲ್ಲಿ ನನ್ನ ಮಗಳದೇ ಫೋಟೋ ಇರ್ಬೇಕು ಅದ್ರ ಮೇಲೆ ಒಬ್ಬ ಕಪ್ಪು ಹುಡುಗಿಯ ಫೋಟೋ ನಮ್ಮ ಮ್ಯಾಗ್ಝೀನ್ ಅಲ್ಲಿ ಬರ್ಬೇಕಾ ಇದನ್ನೆಲ್ಲ ನೋಡ್ಕೊಂಡು ನೀವೇನ್ ಮಾಡ್ತೀರೋ ಮಾಡಿ ಹೆಡ್ ಟೀಚರ್ ಯೋಚನೆಯಲ್ಲಿ ಬೀಳ್ತಾರೆ ಪೂಜಾ ನಂಬರ್ನ ಕಡಿಮೆ ಮಾಡಿ ಯೂಳ್ ಮಾರ್ಕ್ಸ್ ನ ಹೆಚ್ ಮಾಡ್ತಾರೆ ಮತ್ತೆ ಪ್ರೀತಿ ಫಸ್ಟ್ ಬರ್ತಾಳೆ ಕ್ಲಾಸಲ್ಲಿ ರಿಸಲ್ಟ್ ಬಂದಾಗ ಪೂಜಾ ನೋಡಿ ಶಾಕ್ ಆಗ್ತಾಳೆ ಮತ್ತೆ ಹೆಡ್ ಮಾಸ್ಟರ್ ಹತ್ರ ಹೋಗಿ ಎಲ್ಲ ವಿಷಯ ಹೇಳ್ತಾಳೆ ಹೆಡ್ ಟೀಚರ್ ನಾನು ಪರೀಕ್ಷೆ ಚೆನ್ನಾಗಿ ಮಾಡಿದ್ದೆ ಆದ್ರೆ ಮಾರ್ಕ್ಸ್ ಕಡಿಮೆ ಬಂದಿದೆ ಆ ಪ್ರೀತಿ ಚೀಟಿಂಗ್ ಮಾಡಿದಾಳೆ ಆದ್ರೆ ಅವಳು ಟಾಪರ್ ಆಗಿ ಬಂದಿದ್ದಾಳೆ ಸಿಕ್ಕಿದ್ದು ಸಿಕ್ಕಿದೆ ಅದನ್ನೇ ಇಟ್ಕೊಳ್ಬೇಕು ನೀನು ಪೂಜಾ ಅಲ್ಲಿಂದ ಹೋಗ್ಬಿಡ್ತಾಳೆ ಆಗ ಪ್ರೀತಿ ಎಲ್ಲಾ ವಿಷಯ ಅವರ ಫ್ರೆಂಡ್ಸ್ ಹತ್ರ ಹೇಳಿ ನಗ್ತಾ ಇರೋದ್ ಕೇಳಿಸ್ಕೊತಾಳೆ ಅವರಪ್ಪನ ಭಯಕ್ಕೆ ಪ್ರೀತಿ ಹೆಂಗ್ ಫಸ್ಟ್ ಬಂದ್ಲು ಅಂತ ಹೇಳ್ತಾಳೆ ಮತ್ತೆ ಪೂಜಾ ಇದೆಲ್ಲ ಕೇಳಿ ಬೇಜಾರಾಗ್ತಾಳೆ ಪೂಜಾ ಅಳ್ತಾ ಮನೆಗ್ ಹೋಗ್ತಾಳೆ ಅಮ್ಮ ಅಮ್ಮ ನಾನ್ ಯಾಕಮ್ಮ ಕಪ್ಪು ಕೊಟ್ಟಿದ್ದು ಯಾರು ನನ್ನನ್ನು ಪ್ರೀತಿ ಮಾಡಲ್ಲ ನಾನಂದ್ರೆ ಯಾರಿಗೂ ಇಷ್ಟ ಅಲ್ಲ ನಾನಿದೀನಲ್ಲ ತಾಯಿ ಅಮ್ಮ ನೋ ಬೇರೆ ಯಾರೂ ಇಲ್ಲ ಪರೀಕ್ಷೆಯಲ್ಲಿ ಎಷ್ಟು ಚೆನ್ನಾಗಿ ಬರ್ದಿದ್ದೆ ಅಮ್ಮ ನನ್ ಮಾರ್ಕ್ಸ್ ಕಡಿಮೆ ಮಾಡಿ ಪ್ರೀತಿಗೆ ಟಾಪರ್ ಅಂತ ಪೊಸಿಷನ್ ಕೊಟ್ಟಿದ್ದಾರೆ ನನ್ ಸ್ಕೂಲ್ ಹೋಗಲ್ಲಮ್ಮ ಪೂಜಾ ಎರಡ್ ದಿನ ಹೋಗೋದಿಲ್ಲ ಆದ್ರೆ ಯಾರು ಕೇರ್ ಮಾಡಲ್ಲ ಅಷ್ಟಲ್ಲೇ ಸ್ಕೂಲ್ ಕಾಂಪಿಟೇಷನ್ ಕ್ವಿಸ್ ಕಾಂಪಿಟೇಷನ್ ಬರುತ್ತೆ ಪೂಜನ ಸ್ಕೂಲ್ ಇಂದ ಪ್ರೀತಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ತಾಳೆ ಇವಳ ಸ್ಕೂಲ್ ವಿನ್ ಆಗೋದು ಅವಳ ಕೈಯಲ್ಲೇ ಇತ್ತು ಆದ್ರೆ ಪ್ರೀತಿಗೆ ಯಾವ ಪ್ರಶ್ನೆಗೂ ಉತ್ತರ ಗೊತ್ತಿಲ್ಲ ಎಲ್ಲಾ ರಾಂಗ್ ಆನ್ಸರ್ಸ್ ಅವಳು ಹೇಳ್ತಿದ್ಲು ಅವರ ಸ್ಕೂಲ್ ಲಾಸ್ಟ್ ಅಲ್ಲಿತ್ತು ಹೆಡ್ ಟೀಚರ್ ತುಂಬಾನೇ ಯೋಚನೆಯಲ್ಲಿ ಬೀಳ್ತಾರೆ ಪ್ರೀತಿಯಿಂದ ಸ್ಕೂಲಿನ ಮಾನ ಮರ್ಯಾದೆ ಹೋಗ್ತಿತ್ತು ಎಶ್ವಾಲ್ ಸರ್ ಹತ್ರ ಪೂಜೆನ ಬಗ್ಗೆ ಮಾತಾಡ್ತಾರೆ ಸರ್ ನಂಗನ್ಸುತ್ತೆ ನಾವೀ ಕಾಂಪಿಟೇಷನ್ ಸೋದ್ಬಿಡ್ತೀವಿ ಇಲ್ಲ ಇಲ್ಲ ನನ್ ಸ್ಕೂಲ್ ಸೋಲಂಗಿಲ್ಲ ನೀವ್ ಏನ್ ಬೇಕಾದ್ರೂ ಮಾಡಿ ನನ್ನ ಸ್ಕೂಲು ವಿನ್ ಆಗ್ಬೇಕು ಟೀಚರ್ ಆಗ್ಲೇ ಕಾರ್ ತಗೊಂಡು ಪೂಜನ ಮನೆಗೆ ಹೋಗ್ತಾರೆ ಪೂಜಾ ಬೇಗ ಹೋಗ್ಬೇಕು ಟೀಚರ್ ನೀವಾ ಇದು ಹೇಳಿ ಪೂಜಾ ಹೆಡ್ ಟೀಚರ್ ಜೊತೆ ಬರ್ತಾಳೆ ಕಾಂಪಿಟೀಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಎಲ್ಲ ಕರೆಕ್ಟ್ ಆನ್ಸರ್ಸ್ ಹೇಳ್ತಾಳೆ ಮತ್ತೆ ಅವ್ರ ಸ್ಕೂಲ್ ಫಸ್ಟ್ ಬರುತ್ತೆ ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ ಜೈಶ್ವಾಲ್ ಸರ್ ಅವರೇ ಬಂದು ಅವರು ಸಾರಿ ಹೇಳ್ತಾರೆ ಮಗು ಪೂಜಾ ನಾವ್ ನಿಮ್ ಜೊತೆ ತುಂಬಾ ತಪ್ಪಾಗಿ ನಡ್ಕೊಂಡಿದ್ದೀವಿ ಕ್ಷಮೆ ಕೊಡಮ್ಮ ಹೌದಮ್ಮ ನನ್ನಿಂದಾನು ತಪ್ಪಾಗಿದೆ ನೀನೇ ಒಳ್ಳೆ ಹುಡುಗಿ ಸ್ಕೂಲಿದ್ದು ಆ ಪೂಜಾ ನಾನಿವತ್ತೊಂದ್ ಇವತ್ತೊಂದ್ ಅರ್ಥ ಮಾಡ್ಕೊಂಡೆ ಆಚೆ ಕಾಣಿಸು ಸೌಂದರ್ಯದಿಂದ ಏನೂ ಆಗಲ್ಲ ಅಂತ ನಾವಿಬ್ರು ನಿಜವಾಗ್ಲು ಹೌದೇ ಹುಚ್ಚಿ ನಿಜವಾಗ್ಲು ಇಬ್ರು ಹಗ್ ಮಾಡ್ಕೋತಾರೆ ಸ್ಕೂಲ್ ಕೂಸ್ ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ಸಹ ತಗೋತಾಳೆ ಮತ್ತೆ ಎಲ್ಲಾರು ಅವಳ ಅಪ್ರಿಷಿಯೇಟ್ ಮಾಡ್ತಾರೆ ಕ್ಲಾಸ್ ಅಲ್ಲಿರುವ ಎಲ್ಲ ಮಕ್ಳು ಪೂಜಾ ಹತ್ರ ಚೆನ್ನಾಗಿ ಮಾತಾಡ್ತಾರೆ ಪ್ರೀತಿ ಸಹ ಬೆಸ್ಟ್ ಫ್ರೆಂಡ್ ಆಗಿರ್ತಾಳೆ ಪೂಜಾಗೆ ಎಲ್ಲಾ ಸಿಗುತ್ತೆ ಹಿಂಗೆ ಸಂತೋಷವಾಗಿ ಜೀವನ ಸಾಗಿಸ್ತಿರ್ತಾಳೆ हेलो फ्रेंड्स थैंक्स फॉर वॉचिंग दिस वीडियो अगर आपको ये वीडियो पसंद आया है तो प्लीज लाइक सब्सक्राइब कॉमेंट्स करें इस वीडियो पर। और हाँ शेयर करना भी ना भूले और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट भाईज 哈，哈哈哈哈哈，哈哈哈哈哈